ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಕವಿ ಪರಿಚಯ ಮಾಲಿಕೆಯನ್ನು ಮುಂದುವರಿಸುತ್ತಾ ಇಂದು ಡಾಕ್ಟರ್ ಬುದ್ದಣ್ಣ ಹಿಂಗಮೇರಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಬುದ್ದಣ್ಣ ಹಿಂಗಮೇರಿ ಅವರು 1933 ಸೆಪ್ಟೆಂಬರ್ 4ರಂದು ಕೊಲ್ಲಾಪುರ ಜಿಲ್ಲೆಯ ರಾಜಾಪುರದಲ್ಲಿ ಜನಿಸಿದರು. ಇವರ ತಂದೆ ಬಾಬು ಹಾಗೂ ತಾಯಿ ದುಂಡವ್ವನವರು. ಧರ್ಮಪತ್ನಿಯಾಗಿ ಕಾಶಕ್ಕನವರನ್ನು ಪಡೆದು ಅವರಿಂದ ಸ್ನೇಹಲತಾ ಎಂಬ ಪುತ್ರಿಯನ್ನು ಕೂಡ ಪಡೆದಿದ್ದರು. ಪ್ರಾಥಮಿಕ ಶಿಕ್ಷಣ ರಾಜಾಪುರದಲ್ಲಿ ಪೂರೈಸಿ ಹೈಸ್ಕೂಲ್ ಶಿಕ್ಷಣಕ್ಕಾಗಿ ಚಿಕ್ಕೋಡಿಗೆ ಬಂದರು. ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಿಂದ BA, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ರಷ್ಯನ್ ಭಾಷೆಯಲ್ಲಿ MA, ಪುಣೆ ವಿಶ್ವವಿದ್ಯಾಲಯದಿಂದ MA ಹಾಗೂ ಕನ್ನಡದಲ್ಲಿ ಶೋಕ ಕಾವ್ಯ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ PhD ಕೂಡ ಪಡೆದಿದ್ದಾರೆ. ಅಥಣಿಯಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿ ನಿಪ್ಪಾಣಿಯ GI ಬಗೇವಾಡಿ ಕಾಲೇಜಿನಲ್ಲಿ ಹಾಗೂ ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಮತ್ತು ಧಾರವಾಡದ ಕರ್ನಾಟಕ ಕಲಾ ವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಅದೇ ವಿಭಾಗದ ಮುಖ್ಯಸ್ಥರಾಗಿ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಚಿಕ್ಕಂದಿನಿಂದಲೇ ಸಾಹಿತ್ಯದತ್ತ ಅಪಾರವಾದಂಥ ಒಲವು. ಇದಕ್ಕೆ ಪೂರಕವೆಂಬಂತೆ ಹಲವಾರು ಕೃತಿಗಳು ಕೂಡ ಪ್ರಕಟಗೊಂಡಿವೆ. ಅವುಗಳಲ್ಲಿ ಪ್ರಮುಖವಾದಂಥ ಕೃತಿಗಳೆಂದರೆ ಹುಲ್ಲು ಗೆಜ್ಜೆ, ಶಬ್ದ ರಕ್ತ ಮತ್ತು ಮಾಂಸ, ಹದ್ದುಗಳ ಹಾಡು, ತೀರ್ಪು, ನೀಲಾಂಜನೆ, ಅಹಲ್ಲೆ, ಈ ನದಿಯ ಮಡಿಲಲ್ಲಿ, ಬುದ್ಧ ಕಾವ್ಯ ದರ್ಶನ, ಹೊಸ ಜನಾಂಗದ ಕವಿತೆಗಳು ಇತ್ಯಾದಿಗಳು. ರಷ್ಯನ್ ಭಾಷೆಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಡಾಕ್ಟರ್ ಹಿಂಗಮೇರಿ ಅವರು ಅದೇ ಭಾಷೆಯಲ್ಲಿ ರಷ್ಯನ್ ಹೊಸ ಕವಿತೆಗಳು, ತರಾಸ್ಪೇವ್ ಚಿಂಕೋ ಕವಿತೆಗಳು, ಅವೇತಿಕ್ ಇಸಾ ಕ್ಯಾನ್ ಕಾವ್ಯ, ಪುಷ್ಟಿನ್ ಕವಿತೆಗಳು ಮುಂತಾದ ಕವಿತೆಗಳನ್ನು ರಚಿಸಿದ್ದಾರೆ. ಉದಯರಾಗ, ಗುಬ್ಬಿ ಹಾಡು, ಬಾಪು ಬೆಳಕು, ಬಂಧಮುಕ್ತ ಬಾಂಗ್ಲಾ, ಮುತ್ತು ಅವಳ, ಇಳಿದು ಬಾ ತಾಯಿ, ಇದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಅಭಿನಂದನಾ ಗ್ರಂಥ. ಹಾಗೆ ಡಾಕ್ಟರ್ DS ಕರ್ಕಿ ಅವರ 5 ಕವಿತೆಗಳು ಕಾವ್ಯ ಗೌರವ, ಜಾಗತಿಕ ಕಾವ್ಯ ಸಂಕಲನ ಮುಂತಾದ ಕಾವ್ಯ ಸಂಕಲನಗಳನ್ನು ರಚಿಸಿದ್ದಾರೆ. ಇವಷ್ಟೇ ಅಲ್ಲದೆ ಕನ್ನಡದಲ್ಲಿ ಶೋಕ ಕಾವ್ಯ, ಹೊಸ ಕಾವ್ಯ ಹೊಸ ದಿಕ್ಕು, ಕನ್ನಡ ನವ್ಯ ಕಾವ್ಯ, ಭೂಮಿ, ಭೂಮಿ ಗೀತ ವಿಮರ್ಶೆ ಮುಂತಾದವುಗಳು ವಿಮರ್ಶಾ ಸಂಕಲನಗಳಾಗಿವೆ. ನೀಲಾಂಜನೆ ಮತ್ತು ಇತರೆ ನಾಟಕಗಳು, ಅಹಲ್ಲೆ ಮತ್ತು ಇತರೆ ನಾಟಕಗಳು, ತೀರ್ಪು ಮತ್ತು ಇತರೆ ನಾಟಕಗಳು, ದೀನ ದಲಿತರ ನಾಯಕ, ಸಂಗೊಳ್ಳಿ ರಾಯಣ್ಣ ಮತ್ತು ಇತರೆ ನಾಟಕಗಳು ಇವರು ರಚಿಸಿದ ಕೆಲವೊಂದಿಷ್ಟು ನಾಟಕಗಳಾಗಿವೆ. ಜಿಪ್ಸಿಗಳು, ಯುದ್ಧ ಮತ್ತು ಪ್ರೇಮ ಹಾಗೂ ಕೆಲಸದಾಕೆ ಇವರಿಂದ ರೂಪಾಂತರಗೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ನಾಟಕಗಳು. ಇಂತಹ ಮೇಧಾವಿ ಕವಿ, ನಾಟಕಕಾರ, ವಿಮರ್ಶಕ, ಅನುವಾದಕ ಹಾಗೂ ಬಹುಮುಖ ವ್ಯಕ್ತಿತ್ವವುಳ್ಳ ಡಾಕ್ಟರ್ ಹಿಂಗಮೇರಿ ಅವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ, ಮೈಸೂರು ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿವೆ. ಏಷ್ಯಾ, ಅಮೆರಿಕ, ಕೇಂಬ್ರಿಡ್ಜ್ ಹೂ ಈಸ್ ಹೂನಲ್ಲಿ ಹೆಸರು ಸೇರ್ಪಡೆಯಾಗಿದೆ. ಧಾರವಾಡದಲ್ಲಿ ನಡೆದ ರಾಷ್ಟ್ರೀಯ ರಷ್ಯನ್ ಭಾಷಾ ಸಮ್ಮೇಳನ, ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನ, ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನ ಹಾಗೂ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ದಾರೆ.
ಬದುಕು ಮತ್ತು ಬರಹದ ವಿಷಯದಲ್ಲಿ ಏಕಾಂಗಿಯಾಗಿರದೆ ಇತರರೊಡಗೂಡಿ ಬೆಳೆದ ಡಾಕ್ಟರ್ ಬುದ್ದಣ್ಣ ಹಿಂಗ್ಮೀರಿ ಅವರು ಆಗಸ್ಟ್ 17 2012 ರಂದು ನಿಧನರಾದರು. ಧನ್ಯವಾದಗಳು.